ಹಾಗೆ ದುರ್ಗಾ ಮಾತಾ ರಕ್ಷಿಸಿದ ಆ ಹಸು ಅದರ ಕರು ಜೊತೆ ತುಂಬಾ ಆನಂದವಾಗಿ ಸಂತೋಷವಾಗಿರುತ್ತೆ. ಅದಕ್ಕೆ ಹುಟ್ಟಿರೋ ಚಿಕ್ಕ ಕರುವನ್ನು ನೋಡಿಕೊಂಡು ತುಂಬಾ ಸಂತೋಷಿಸುತ್ತೆ. ಒಂದು ದಿನ ಅದರ ಕರುವನ್ನ ನೋಡ್ಕೊಳ್ಳುತ್ತಾ, ನನ್ನ ಮಗು ಎಷ್ಟು ಚೆನ್ನಾಗಿದ್ಯೋ, ನೋಡಕ್ಕೆ ಎರಡು ಕಣ್ಣು ಸಾಕಾಗಲ್ಲ, ಎಲ್ಲರಿಗಿಂತ ನನ್ನ ಮಗುನೇ ಸುಂದರವಾಗಿರುತ್ತೆ ಅನ್ಕೊಳ್ಳುತ್ತಾ ಸಂತೋಷ ಪಡುತ್ತೆ. ಸ್ವಲ್ಪ ದಿನಗಳು ಕಳೆದವು. ಜೋಶಿ ಹಸುವನ್ನ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ತಿದ್ದ. ಅದರ ಪ್ರತಿಫಲವಾಗಿ ಅದರ ಕರುವಿಗೆ ಕೊಟ್ಟು ಉಳಿದಿರೋ ಹಾಲು ಎಲ್ಲವನ್ನು ಜೋಶಿಗೆ ಕೊಡ್ತಾ ಇತ್ತು. ಅದರಿಂದ ಜೋಶಿ ತುಂಬಾ ಹಣ ಸಂಪಾದಿಸಿದ. ಒಂದು ದಿನ ಜೋಶಿ ಹಾಲು ತಗೊಂಡು ಹಸುವಿನೊಂದಿಗೆ ಹೀಗೆ ಹೇಳಿದ, ನಿನ್ನಿಂದ ನನಗೆ ತುಂಬಾ ಸಂಪಾದನೆ ಬಂತು. ಈ ವರ್ಷ ಬೆಳೆಯಿಂದ ಬಂದ ಹಣಕ್ಕಿಂತ ಈ ಹಾಲಿನಿಂದ ಬಂದ ಹಣನೇ ಜಾಸ್ತಿ. ನಾನು ನಿನ್ನ ಋಣ ಮರ್ತೋಗಲ್ಲ, ನಿನಗೆ ತುಂಬಾ ಕೃತಜ್ಞತೆಗಳು ಅಂತ ಹೇಳಿದ. ಅದಕ್ಕೆ ಹಸು ಮಾತಾಡುತ್ತಾ, ಯಜಮಾನ್ರಿ, ನೀವು ನನ್ನ ಪ್ರಾಣಗಳು ಕಾಪಾಡಿ ನನ್ನ ರಕ್ಷಿಸಿದವರು. ನಿಮಗೆ ಎಷ್ಟು ಮಾಡಿದ್ರೂ ಕಡಿಮೆನೆ. ನನಗೆ ಒಳ್ಳೆ ಆಹಾರ ಕೊಡುತ್ತಾ ನನ್ನ ಮತ್ತು ನನ್ನ ಕರುಣ ಸಹ ಪೋಷಿಸ್ತಿದ್ದೀರಾ. ನೀವು ಮಾಡಿದ ಸಹಾಯದ ಮುಂದೆ ನಾನು ಮಾಡಿದ್ದು ತುಂಬ ಕಡಿಮೆ. ಅದನ್ನು ಕೇಳಿದ ಜೋಶಿಗೆ ಹಸು ಮೇಲೆ ಇನ್ನೂ ಪ್ರೀತಿ ಹುಟ್ಟುತ್ತೆ. ಹಾಗೆ ಸ್ವಲ್ಪ ದಿನಗಳು ಕಳೆದವು. ದಿನ ಹಸುನ ಹಾಗೂ ಅದಕ್ಕೆ ಹುಟ್ಟಿದ ಕರುಣ ಕರ್ಕೊಂಡು ಹೊಲಕ್ಕೆ ಹೋಗ್ತಿದ್ದಾಗ ದಿನ ಹೊಲದಲ್ಲಿ ಹುಲ್ಲು ತಿಂದು ಜೋಶಿಗೆ ಹೊಲದ ಕೆಲಸಗಳಲ್ಲಿ ಸಹಾಯ ಮಾಡ್ತಿತ್ತು. ಹಾಗೆ ಇನ್ನೂ ಸ್ವಲ್ಪ ದಿನಗಳು ಕಳೆದವು. ಜೋಶಿ ಲಕ್ಷ್ಮಿಯನ್ನೋ ಹುಡುಗಿನ ಮದುವೆ ಮಾಡಿಕೊಂಡ. ಅದಕ್ಕೆ ಹಸು ತುಂಬ ಸಂತೋಷಪಟ್ಟು, ಯಜಮಾನರಿಗೆ ಮದುವೆ ಆಗೋದು ನನಗೆ ತುಂಬ ಆನಂದವಾಗಿದೆ. ಆತನಿಗೂ ಒಂದು ಜೊತೆ ಸಿಗ್ತಿರೋದ್ರಿಂದ ಆತನೂ ಸಹ ಸಂತೋಷವಾಗಿರ್ತಾನೆ ಅಂತ ಅನ್ಕೊಳ್ಳುತ್ತೆ. ಆಗ ಜೋಶಿ ಆತನ ಹೆಂಡತಿ ಲಕ್ಷ್ಮಿನ ಕರ್ಕೊಂಡು ಹಸು ಹತ್ರ ಹೋಗಿ, ಲಕ್ಷ್ಮಿ, ಈ ಹಸು ಅಂದರೆ ನನಗೆ ತುಂಬ ಇಷ್ಟ. ನಾನು ಯಾವಾಗಲೂ ಇದನ್ನು ಹಾಲು ಕೊಡೋ ಪ್ರಾಣಿ ಥರ ನೋಡಲಿಲ್ಲ. ಈ ಹಸುನೂ ನಮ್ಮ ಮನೆಯದೇ. ಯಾಕೆ ಅಂದರೆ ಈ ಹಸು ನನಗೆ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡ್ತಾ ತುಂಬ ಸಂಪಾದಿಸಿಕೊಟ್ಟಿತ್ತು. ನನ್ನ ಮಗು ಥರ ನೋಡ್ಕೊಳ್ತಿದ್ದೀನಿ ಇದನ್ನು. ನೀನು ಸಹ ಇದನ್ನು ಇನ್ನು ಮುಂದೆ ನಿನ್ನ ಮಗು ಥರ ನೋಡ್ಕೊಳ್ಬೇಕು ಅಂತ ಹೇಳಿದ. ಅದನ್ನು ಕೇಳಿಸ್ಕೊಂಡ ಹಸು ಅದಕ್ಕೆ ಜೋಶಿ ಕೊಡೋ ಮರ್ಯಾದೆ ನೋಡಿ ಆನಂದ ತಡ್ಕೊಳಕ್ಕಾಗಲಿಲ್ಲ. ನೀವು ನನ್ನ ಮೇಲೆ ತೋರಿಸ್ತಿರೋ ಪ್ರೀತಿ ನೋಡ್ತಿದ್ರೆ ನನಗೆ ಎಷ್ಟು ಆನಂದವಾಗಿದೆಯೋ ಹೇಳೋಕ್ಕೆ ಆಗಲ್ಲ ಅಂತ ಆನಂದ ಬಾಷ್ಪ ಸೋರಿಸುತ್ತೆ. ಹಾಗೆ ಸ್ವಲ್ಪ ದಿನಗಳು ಕಳೆದವು. ಲಕ್ಷ್ಮಿ, ಜೋಶಿ ಇಬ್ಬರೂ ಸೇರಿ ಕೆಲಸ ಮಾಡಿಕೊಂಡು ಹಸುನ ಚೆನ್ನಾಗಿ ನೋಡ್ಕೊಳ್ತಿದ್ರು. ಇನ್ನು ಆ ದಿನದಿಂದ ಹಸುವಿನ ಹತ್ರ ಹಾಲನ್ನು ಲಕ್ಷ್ಮಿನೇ ಕರೀತಿದ್ಲು. ಹಾಗೆ ಸ್ವಲ್ಪ ದಿನಗಳು ಕಳೆದವು. ಹಸುವಿನ ಕರು ಸ್ವಲ್ಪ ದೊಡ್ಡದಾಯಿತು. ಸ್ವಲ್ಪ ದಿನಗಳಿಂದ ಲಕ್ಷ್ಮಿ ಹಸುವಿನ ಹತ್ರ ಎಲ್ಲ ಹಾಲನ್ನು ಹಿಂಡೋದ್ರಿಂದ ಸ್ವಲ್ಪ ಹಾಲೂ ಕರುವಿಗೆ ಇರ್ತಿರ್ಲಿಲ್ಲ. ಒಂದು ದಿನ ಹಾಲು ಕುಡಿಯೋಕೆ ಬಂದ ಅದರ ಮರಿ ಹಸುವಿನೊಂದಿಗೆ ಹೀಗೆ ಹೇಳುತ್ತೆ, ಅಮ್ಮ, ಸ್ವಲ್ಪ ದಿನಗಳಿಂದ ನಿನ್ನ ಹತ್ರ ಹಾಲು ಇರ್ತಿಲ್ಲ. ಎಲ್ಲ ಹಾಲೂ ಅಮ್ಮ ಅವರೇ ತಗೊಂಡು ಹೋಗ್ತಿದ್ದಾರೆ. ಒಂದ್ಸಲ ಯಜಮಾನ್ರಿಗೆ ಹೇಳಮ್ಮ, ನನಗೂ ಸ್ವಲ್ಪ ಹಾಲು ಇಡುವಂತ ಕೇಳುತ್ತೆ. ಈಗ ನಾನು ಯಜಮಾನ್ರಿಗೆ ಈ ವಿಷಯ ಹೇಳಿದ್ರೆ ಹಾಗೆ ಯಾಕೆ ಮಾಡಿದೆ ಅಂತ ಯಜಮಾನ್ರು ಅಮ್ಮನವ್ರನ್ನ ಬೈತಾರೆ. ಹಾಗೆ ಮಾಡಿ ಅವರ ಮಧ್ಯೆ ಮನಸ್ಪರ್ಧಗಳು ತರೋದು ಅಷ್ಟು ಒಳ್ಳೇದಲ್ಲ. ನೀನು ಹೇಗೋ ದೊಡ್ಡವಳಾಗಿದ್ಯಾ ಅಲ್ವಾ, ಹಾಲು ಕುಡಿಯೋದು ಕಡಿಮೆ ಮಾಡಿ ಹುಲ್ಲನ್ನು ತಿನ್ನೋದು ಜಾಸ್ತಿ ಮಾಡು ಅಂತ ಅದರ ಮಗುಗೆ ಹೇಳುತ್ತೆ. ಹಾಗೆ ಸ್ವಲ್ಪ ದಿನಗಳು ಕಳೆದವು. ಒಂದು ದಿನ ಲಕ್ಷ್ಮಿ ಜೋಶಿ ಹತ್ರಕ್ಕೆ ಹೋಗಿ ಹೀಗೆ ಹೇಳಿದ್ಲು, ಏನ್ರಿ, ಈಗ ಇರೋ ಹಣನ ಮನೆಯಲ್ಲಿ ಸುಮ್ಮನೆ ಇಟ್ಟಿದ್ರೆ ಏನು ಉಪಯೋಗ ಇರುತ್ತೆ? ಇರೋ ಹಣನ ತಗೊಂಡು ಹೋಗಿ ಪಟ್ಟಣದಲ್ಲಿ ಚಿನ್ನ ಕೊಂಡ್ಕೊಂಡು ಬನ್ನಿರಿ, ಅದು ಯಾವತ್ತಿಗಾದರೂ ಉಪಯೋಗ ಆಗುತ್ತಲ್ವಾ ಅಂತ ಸಲಹೆ ಕೊಟ್ಲು. ಅದಕ್ಕೆ ಜೋಶಿ ಸಹ ಸರಿ ಅಂತ, ಸರಿ, ನಾನು ಹಸು ಕರುವನ್ನು ಹೊಲದಲ್ಲಿ ಬಿಟ್ಟು ಅಲ್ಲಿಂದನೇ ಪಟ್ಟಣಕ್ಕೆ ಹೋಗಿ ಹಣದಿಂದ ಚಿನ್ನ ಕೊಂಡ್ಕೊಂಡು ಬರ್ತೀನಿ ಅಂತ ಹಸುನ ಕರುನ ಹೊಲಕ್ಕೆ ಕರ್ಕೊಂಡು ಹೋದ. ಅಲ್ಲಿ ಹೊಲದಲ್ಲಿ ಹಸುನ ಅಲ್ಲೇ ಬಿಟ್ಟು ಹೊಲದಲ್ಲಿ ಹೀಗೆ ಹೇಳಿದ, ನಾನು ಚಿನ್ನ ತರಲು ಪಟ್ಟಣಕ್ಕೆ ಹೋಗ್ತಿದ್ದೀನಿ. ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ. ನೀವಿಲ್ಲೇ ಹುಲ್ಲು ತಿಂತಾ ಇರಿ. ವಾಪಸ್ ಬಂದಮೇಲೆ ಎಲ್ಲರೂ ಸೇರಿ ಮನೆಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಪಟ್ಟಣಕ್ಕೆ ಹೊರಟೋದ. ಆ ದಿನ ಸಾಯಂಕಾಲ ಕತ್ತಲಾಗ್ತಿತ್ತು. ಆದರೆ ಜೋಶಿ ಇನ್ನೂ ಹೊಲದ ಹತ್ರಕ್ಕೆ ಬರಲಿಲ್ಲ. ಏನ್ ಯಜಮಾನ್ರು ಇನ್ನೂ ಬರಲಿಲ್ಲ, ಬೇಗ ಬರ್ತೀನಿ ಅಂತ ಹೋದ್ರು ಇಲ್ಲಿ ತನಕ ಯಾಕೆ ಬರಲಿಲ್ಲ ಅನ್ಕೊಳ್ಳುತ್ತಾ ಕಾಯ್ತಾ ಇದ್ರು. ಜೋಶಿ ಚಿನ್ನ ಕೊಂಡ್ಕೊಂಡು ಮನೆಗೆ ಬರೋಕ್ಕೆ ಸ್ವಲ್ಪ ಆಲಸ್ಯವಾಯಿತು. ಇಷ್ಟರಲ್ಲಿ ದೂರದಿಂದ ಜೋಶಿ ಬರೋದು ಗಮನಿಸಿ, ಅದು ಯಜಮಾನ್ರು ಬರ್ತಿದ್ದಾರೆ, ಇನ್ನು ಮನೆಗೆ ಹೋಗಬಹುದು
ಅಂತ ಜೋಶಿಗೆ ಎದುರಿಗೆ ಹೋಯಿತು. ಇಷ್ಟರಲ್ಲಿ ಜೋಶಿ ಹತ್ರ ಇರೋ ಚಿನ್ನನ ದೋಚಿಕೊಳ್ಳೋಕೆ ಕಳ್ಳರು ಸುತ್ತುಮುತ್ತಿದರು. ಅದನ್ನು ನೋಡಿದ ಜೋಶಿ ಭಯ ಪಟ್ಕೊಂಡು, ಮರ್ಯಾದೆಯಾಗಿ ನಿನ್ನ ಕೈಲಿರೋ ಚಿನ್ನದ ಮೂಟೆ ಇಲ್ಲಿ ಕೊಡು, ಇಲ್ಲಾಂದರೆ ಇವತ್ತು ನಿನ್ನ ಪ್ರಾಣ ತೆಗಿತೀನಿ ಅಂತ ಹೆದರಿಸಿದ. ಆಗ ಜೋಶಿಗೆ ತುಂಬ ಭಯ ಆಗಿ ಓಡೋಗೋಕೆ ಪ್ರಯತ್ನ ಮಾಡ್ದ. ಆದರೆ ಆ ಇಬ್ಬರು ಕಳ್ಳರು ಜೋಶಿನ ಹಿಡ್ಕೊಂಡು ಹೊಡೆಯೋಕೆ ಬಂದರು. ಯಾರಾದರೂ ಇದ್ದೀರಾ? ನನ್ನ ಕಾಪಾಡ್ರಿ, ನನ್ನ ಕಾಪಾಡ್ರಿ, ಕಾಪಾಡ್ರಿ ಅಂತ ಜೋರಾಗಿ ಕಿರ್ಚಿದ್ಲು. ಅದನ್ನು ನೋಡಿದ ಹಸು ತಕ್ಷಣ ಅಲ್ಲಿಗೆ ಓಡ್ತಿತ್ತು. ನಡೀತಿರೋದೆಲ್ಲ ನೋಡಿ ಕಳ್ಳರನ್ನ ಅದರ ಕೊಂಬುಗಳಿಂದ ಎತ್ತಿ ಬಿಸಾಕಿತ್ತು. ಆ ಹಸು ಹಾಗೆ ಕೊಂಬುಗಳಿಂದ ಚುಚ್ಚಿದ್ರಿಂದ ಕಳ್ಳರು ಭಯ ಪಟ್ಕೊಂಡು ಅಲ್ಲಿಂದ ಓಡ್ಹೋದ್ರು. ಆಗ ಜೋಶಿ ಸುಧಾರಿಸ್ಕೊಂಡು, ಈ ದಿನ ನೀನು ಇಳ್ದಿದ್ರೆ ನನ್ನ ಪ್ರಾಣದೊಂದಿಗೆ ಇರ್ತಿರ್ಲಿಲ್ಲ, ಪ್ರಾಣಗಳು ಹೋದ ಹಾಗೆ ಅನ್ನಿಸ್ತಿದೆ, ಈಗ ಅವೆಲ್ಲ ಯಾಕೆ, ಮೊದಲು ಇಲ್ಲಿಂದ ಮನೆಗೆ ಹೋಗೋಣ, ನಡೀರಿ ಯಜಮಾನ್ರೆ ಅಂತ ಅಲ್ಲಿಂದ ಮನೆಗೆ ಹೋದ್ರು. ಹಾಗೆ ಆ ಹಸು ಜೋಶಿ ಪ್ರಾಣನ ಕಾಪಾಡಿತು. ರಾಮಾಪುರಂನಲ್ಲಿ ರಾಜಯ್ಯ ಎಂಬ ರೈತ ಇದ್ದ. ಆತ ಏನೂ ಓದ್ಕೊಂಡಿರಲಿಲ್ಲ. ವ್ಯವಸಾಯ ಬಿಟ್ರೆ ಇನ್ನೊಂದು ವಿಷಯ ರಾಜಯ್ಯನಿಗೆ ಗೊತ್ತಿರಲಿಲ್ಲ. ಒಂದು ಬಾರಿ ರಾಜಯ್ಯ ಬೀಜಗಳು ಕೊಂಡ್ಕೊಳ್ಬೇಕು ಅಂತ ಪಟ್ಟಣಕ್ಕೆ ಹೊರಟ. ಪಟ್ಟಣಕ್ಕೆ ಹೋದ ರಾಜಯ್ಯನಿಗೆ ಅದೇ ಮೊದಲನೇ ಬಾರಿ. ಪಟ್ಟಣದಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ತನ್ನ ಊರಾದ ರಾಮಾಪುರಂ ಹೋಗೋಕ್ಕೆ ಬಸ್ ಸ್ಟ್ಯಾಂಡ್ಗೆ ಬಂದ. ಬಸ್ ಸ್ಟ್ಯಾಂಡ್ಲಿ ತುಂಬಾ ಬಸ್ಗಳಿತ್ತು. ಆತ ಊರಿಗೆ ಹೋಗೋ ಬಸ್ ರಾಜಯ್ಯನಿಗೆ ಗೊತ್ತಿರಲಿಲ್ಲ. ಚೆನ್ನಾಗಿ ಸೂಟು ಬೂಟು ಹಾಕೊಂಡು ಕನ್ನಡಕ ಹಾಕೊಂಡಿದ್ದ ಒಂದು ವ್ಯಕ್ತಿ ಹತ್ರ ಹೋಗಿ, ರೀ ನಾನು ರಾಮಾಪುರಂ ಹೋಗ್ಬೇಕು, ಈ ಬಸ್ ರಾಮಾಪುರಂ ಹೋಗುತ್ತಾ ಅಂತ ಕೇಳಿದ ರಾಜಯ್ಯ. ಸೂಟು ಬೂಟು ಹಾಕೊಂಡಿದ್ದ ಮನುಷ್ಯ ಕನಿಷ್ಠ ಆತನ ಕಡೆ ತಿರುಗದೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈ ಸಲ ರಾಜಯ್ಯ ಇನ್ನೊಂದು ವ್ಯಕ್ತಿ ಹತ್ರ ಹೋಗಿ, ಅಯ್ಯ ಈ ಬಸ್ ಎಲ್ಲಿಗೆ ಹೋಗುತ್ತೆ, ರಾಮಾಪುರಂ ಹೋಗುತ್ತಾ ಅಂತ ದೀನವಾಗಿ ಕೇಳಿದ. ಆ ವ್ಯಕ್ತಿ ರಾಜಯ್ಯನನ್ನು ಪೂರ್ತಿಯಾಗಿ ನೋಡಿ ಆತನಿಗೆ ಗೊತ್ತಿಲ್ಲ ಅಂತ ಆ ಕಡೆಗೆ ಕೈಯಿಂದ ಸನ್ನೆ ಮಾಡಿಕೊಂಡು ನಿರ್ಲಕ್ಷ್ಯವಾಗಿ ಹೊರಟೋದ. ಆ ನಂತರ ಇನ್ನೊಂದು ವ್ಯಕ್ತಿ ಆ ಕಡೆ ಬರ್ತಿದ್ದಾಗ, ಅಯ್ಯ ನಾನೊಂದು ಹಳ್ಳಿಯವನು, ನನಗೆ ಓದ್ ಬರಲ್ಲ, ಚಿಕ್ಕ ಕೆಲಸ ಇದ್ದು ಈ ಕಡೆ ಬಂದೆ, ರಾಮಾಪುರಂ ಹೋಗ್ಬೇಕು, ಈ ಬಸ್ ರಾಮಾಪುರಂ ಹೋಗುತ್ತಾ ಸ್ವಲ್ಪ ನೋಡಿ ಹೇಳ್ರಿ ಅಂತ ಕೇಳ್ದ. ತಕ್ಷಣ ಆ ವ್ಯಕ್ತಿ ಕೋಪದಿಂದ, ನನಗೆ ಬೇರೆ ಕೆಲಸ ಇಲ್ಲ ಅನ್ಕೊಳ್ತಿದ್ಯಾ, ಯಾವ ಬಸ್ ಎಲ್ಲಿಗೆ ಹೋಗುತ್ತೋ ಹೇಳಕ್ಕೆ ನಾನೇನು ಬಸ್ ಕಂಡಕ್ಟರ್ ಅಲ್ಲ ಅಂತ ಕೋಪವಾಗಿ ಹೊರಟೋದ. ರಾಜು ಅವರ ಮಾತುಗಳಿಗೆ ಬೇಜಾರಾದ. ನಾನು ಏನು ಕೇಳ್ದೆ ಅಂತ ಆತ ಅಷ್ಟು ಸಿಡುಗ್ದ? ಆದರೂ ಈ ಪಟ್ಟಣದವ್ರಿಗೆ ತುಂಬ ಕೊಬ್ಬು ಜಾಸ್ತಿ, ಅವ್ರು ಚೆನ್ನಾಗಿ ಓದ್ಕೊಂಡಿದ್ದಾರೆ ಅಂತ, ಬುದ್ಧಿವಂತರು ಅಂತ ತೋರಿಸ್ಕೊಳ್ತಾರೆ. ಈ ಪಟ್ಟಣದವರು ನನಗೆ ಇಷ್ಟ ಆಗಲಿಲ್ಲ, ನಮ್ಮೂರವರೇ ಒಳ್ಳೆಯವರು, ಏನು ಕೇಳಿದ್ರು ಹಾಗೆ ಹೇಳಿಬಿಡ್ತಾರೆ, ಇನ್ನು ಸತ್ರು ಈ ಪಟ್ಟಣದ ಕಡೆ ಬರಬಾರ್ದು ಅಂತ ಮನಸ್ಸಲ್ಲಿ ಗಟ್ಟಿಯಾಗಿ ಅನ್ಕೊಂಡ. ಇಷ್ಟರಲ್ಲಿ ಬಸ್ ಡ್ರೈವರ್ ಕಂಡಕ್ಟರ್ ಬಸ್ ಒಳಗೆ ಹತ್ಕೊಂಡ್ರು. ಆಗ್ಲೇ ಹೊರಗಡೆ ನಿಂತವರು ಸಹ ಬಸ್ಸಲ್ಲಿ ಹತ್ತೋಕೆ ಶುರು ಮಾಡಿದ್ರು. ಆಗ ರಾಜಯ್ಯ ಕಂಡಕ್ಟರ್ ಹತ್ರ ಹೋಗಿ, ಅಯ್ಯ ಈ ಬಸ್ ರಾಮಾಪುರಂ ಹೋಗುತ್ತಾ? ಹೋಗುತ್ತೆ, ಬೇಗ ಹತ್ತು. ಕಂಡಕ್ಟರ್ ಹೇಳಿದ್ದಕ್ಕೆ ಬಸ್ ಹತ್ತು ಕೂತ್ಕೊಂಡ. ಬಸ್ ಹೊರಡ್ತಿದ್ದಾಗ ಆತನಿಗೆ ಸಮಾಧಾನ ಹೇಳದ ಮೂರು ವ್ಯಕ್ತಿಗಳು ಸಹ ಅದೇ ಬಸ್ಸಲ್ಲಿ ಹತ್ತಿ ಕೂತ್ಕೊಂಡ್ರು. ಸೂಟು ಬೂಟು ಹಾಕೊಂಡ ವ್ಯಕ್ತಿ ಆತನ ಕನ್ನಡಿ ತೆಗೆದು ಎಲ್ಲಿ ಕೂತ್ಕೊಳ್ಬೇಕು ಅಂತ ಹುಡುಕ್ತಿದ್ದಾಗ ಬಸ್ ಕಂಡಕ್ಟರ್ ಮುಂದೆ ಬಂದು, ಏನಪ್ಪ ಆತ ಕುರುಡ, ಆತನ ಸೀಟಲ್ಲಿ ಕೂತ್ಕೊಳಕ್ ಬಿಡಿ ಅಂತ ಅಂದ. ಆಗ ರಾಜಯ್ಯ, ಅಯ್ಯೋ ಆತ ಕುರುಡನ, ಅದಕ್ಕೆ ನನಗೆ ಸಮಾಧಾನ ಹೇಳಲಿಲ್ಲ ಆತ, ಪಾಪ ಅನವಸರವಾಗಿ ಬೈದೆ ಅಂತ ನೋವು ಪಟ್ಕೊಂಡ. ಆ ನಂತರ ಆತನಿಗೆ ಸಮಾಧಾನ ಹೇಳದೆ ಕೈಯಲ್ಲಿ ಸನ್ನೆ ಮಾಡಿದ ವ್ಯಕ್ತಿ ಕಂಡಕ್ಟರ್ಗೆ ಏನೋ ಸನ್ನೆ ಮಾಡಿ ಟಿಕೆಟ್ ತಗೊಂಡ. ಆತ ಮೂಕ ಅನ್ನೋ ವಿಷಯ ಗ್ರಹಿಸಿದ ರಾಜಯ್ಯ. ಅನವಸರವಾಗಿ ಅಪಾರ್ಥ ಮಾಡಿಕೊಂಡಿದ್ದಕ್ಕೆ ನೋವು ಪಟ್ಟ. ಆ ನಂತರ ಆತನ ಮೇಲೆ ಸಿಡುಕಿದ ಆತನಿಗೆ ಓದು ಬರಲ್ಲ. ಆತ ಕಂಡಕ್ಟರ್ನೊಂದಿಗೆ, ಅಯ್ಯ ನನಗೆ ಓದಕ್ ಬರಲ್ಲ, ವೆಂಕಟಾಪುರಂ ಬಂದ್ರೆ ಹೇಳಿ, ಆಗ ಇಳಿತೀನಿ ಅಂದ. ಇದೆಲ್ಲ ಗಮನಿಸಿದ ರಾಜಯ್ಯ, ನಾನು ಅನವಸರವಾಗಿ ಪಟ್ಟಣದಲ್ಲಿರೋರಿಗೆ ಕೊಬ್ಬು ಅನ್ಕೊಂಡೆ, ಅದೆಷ್ಟು ತಪ್ಪು, ನಿಜ ತಿಳ್ಕೊಳ್ದೆ ಅಪಾರ್ಥ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅಂತ ತನ್ನಲ್ಲೇ ಪಶ್ಚಾತ್ತಾಪ ಪಟ್ಕೊಂಡ. ಆ ನಂತರ ಯಾವತ್ತಿಗೂ ರಾಜಯ್ಯ ಪಟ್ಟಣದವರಿಗೆ ಕೊಬ್ಬು ಅಂತ ಭಾವಿಸಿಲ್ಲ.